ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಈ ಬಣ್ಣದ ಲೋಕವೇ ಹಾಗೆ ಏನೋ ಆಗ್ಬೇಕು ಅಂತ ಬಂದವರು ಇನ್ನೇನೋ ಆಗ್ತಾರೆ ತಮ್ಮ ಪಾಲಿಗೆ ಬಂದ ಒಳ್ಳೆ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಂಡು ಹೊಸ ಬದಲಾವಣೆ ಕಂಡುಕೊಳ್ಳುವ ಕನಸನ್ನ ಕಾಣುತ್ತಾರೆ ಹೌದು ಸೀರಿಯಲ್ನಲ್ಲಿ ಮಿಂಚುವ ಪ್ರತಿಯೊಬ್ಬ ಕಲಾವಿದ ಕೂಡ ತಾನು ಇನ್ನೂ ಏನನ್ನೂ ಸಾಧಿಸಬೇಕು ಎಂಬ ಛಲವನ್ನ ಹೊಂದಿಯೇ ಇರುತ್ತಾರೆ ಛಲ ಇದ್ರೆ ಮಾತ್ರ ಮುಂದೆ ಸಾಧಿಸೋಕೆ ಸಾಧ್ಯವಾಗೋದು ಕೂಡ ಅದೇ ಸಾಲಿಗೆ ಈಗ ಕನ್ನಡ ಚಿತ್ರರಂಗದ ನಟರು ಸೇರಿಯಾಗಿದೆ ಇದೀಗ ಕನ್ನಡ ಸೀರಿಯಲ್ನ ಮತ್ತೊಬ್ಬ ನಟಿಯ ಸೇರ್ಪಡೆಯಾಗಿದೆ ಹೌದು ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ನಲ್ಲಿ ಖ್ಯಾತ ನಟಿಯಾಗಿ ಮಿಂಚಿ ಅದೆಷ್ಟೋ ಅಭಿಮಾನಿಗಳ ಪ್ರೀತಿ ಗಳಿಸಿ ಅಲ್ಲಿಂದ ಸಿನಿಮಾ ರಂಗಕ್ಕೂ ಎಂಟ್ರಿಯಾಗಿ ಇದೀಗ ಮತ್ತೆ ಅದೇ ಚಾನೆಲ್ನ ಹೊಸ ಸೀರಿಯಲ್ಗೆ ನಿರ್ದೇಶಕಿಯಾಗಲು ಹೊರಟಿದ್ದಾರೆ ಅದು ಬೇರಾರುವಲ್ಲ ಪುಟ್ಟಗೌರಿ ಮದುವೆ ಸೀರಿಯಲ್ ಖ್ಯಾತಿಯ ರಂಜನಿ ರಾಘವನ್ ಸುವರ್ಣ ವಾಹಿನಿಯಲ್ಲಿ ಮೂಡಿ ಬರ್ತಾ ಇದ್ದ ಆಕಾಶದೀಪ ಎಂಬ ಸೀರಿಯಲ್ ಮೂಲಕ ಬಣ್ಣದ ಜಗತ್ತಿಗೆ ಪಾದಾರ್ಪಣೆ ಮಾಡಿ ನಂತರ ಕಲರ್ಸ್ ಕನ್ನಡ ವಾಹಿನಿಯ ಪುಟ್ಟಗೌರಿ ಮದುವೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿ ಜನಮನ್ನಣೆ ಗಳಿಸಿದ್ದಾರೆ ನಟಿ ರಂಜನಿ ಎಂಬಿಎ ಮುಗಿಸಿರುವ ರಂಜನಿಗೆ ಸಿಂಗರ್ ಆಗಬೇಕು ಎಂಬ ಮಹದಾಸೆ ಇತ್ತು ತನ್ನ ನಾಲ್ಕನೇ ವಯಸ್ಸಿಗೆ ಹಾಡು ಹೇಳಲು ಆರಂಭಿಸಿರುವ ಇವರು ಶಾಸ್ತ್ರೀಯ ಸಂಗೀತ ಕಲಿತಿರುತ್ತಾರೆ ಆದರೆ ಆಕಸ್ಮಿಕವಾಗಿ ನಟನೆ ಕಡೆಗೆ ಬಂದಿದ್ದಾರೆ ರಂಜನಿ ರಾಘವನ್ ಸೀರಿಯಲ್ನಲ್ಲಿ ಹೆಸರು ಮಾಡಿದ ಇವರಿಗೆ ಸಿನಿಮಾ ಅವಕಾಶ ಕೂಡ ಹುಡುಕಿಕೊಂಡು ಬಂತು ರಾಜಹಂಸ ಸುಬ್ಬಸುಬ್ಬಿ ಟಕ್ಕರ್ ಸಿನಿಮಾದಲ್ಲಿ ಅಭಿನಯಿಸಿದ ರಂಜನಿ ಇದೀಗ ಹೊಸದೊಂದು ಯೋಜನೆಗೆ ಕೈ ಹಾಕಿದ್ದಾರೆ ತಮ್ಮ ಸಾರಥ್ಯದಲ್ಲಿ ಹೊಸದೊಂದು ಧಾರಾವಾಹಿಯನ್ನ ನಿರ್ದೇಶನ ಮಾಡುವ ತಯಾರಿಯಲ್ಲಿದ್ದಾರೆ ನಟಿ ರಂಜನಿ ತಾನು ಬೆಳೆದು ಬಂದ ವಾಹಿನಿಗೆ ಒಂದು ಸೀರಿಯಲ್ ನಿರ್ದೇಶನ ಮಾಡಲಿದ್ದಾರೆ ಅದಕ್ಕಾಗಿ ಆಡಿಷನ್ ಕೂಡ ನಡೆಸ್ತಾ ಇದ್ದಾರೆ ಆಡಿಷನ್ ಮೂಲಕ ಹೊಸ ಮುಖಗಳನ್ನ ಹುಡುಕ್ತಾ ಇದ್ದಾರೆ ರಂಜನಿ ಇನ್ನು ಯಾವ ಸೀರಿಯಲ್ ಎಂಬುದನ್ನ ರಂಜನಿ ಇನ್ನಷ್ಟೇ ಬಹಿರಂಗ ನಟಿ ರಂಜನಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ